ಇದು ಹೋಂಡಾ ಐಕಾನ್ ಕಂಪನಿಯ ಕಾರು, ಆದರೆ ನಡು ರಸ್ತೆಯಲ್ಲೇ ಧಗ ಧಗನೆ ಉರಿದು ಹೊತ್ತಿ ಉರಿದಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕಾರು ಬೆಂಕಿ ಕೆನ್ನಾಲಿಗೆಗೆ ಕಾರು ಸಂಪೂರ್ಣವಾಗಿ ಭಸ್ಮವಾಗಿದೆ. ಇದು ಗುಬ್ಬಿ ತಾಲೂಕಿನ ಹೊಸಪಾಳ್ಯ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಘಟನೆ ನಡೆದಿದೆ. ಗುಬ್ಬಿಯಿಂದ ತುಮಕೂರು ಕಡೆಗೆ ಹೋಗ್ತಾ ಇತ್ತು ಕಾರು. ಇದು ಹೋಂಡಾ ಐಕಾನ್ ಕಂಪನಿಯ ಕಾರು ಅಂತ ನಾವು ಗುರುತಿಸಲಾಗಿದೆ. ಚಲಿಸುತ್ತಿದ್ದಾಗಲೇ ಕಾರಿನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಕಾರಿನಲ್ಲಿದ್ದಂತಹ ನಾಲ್ವರು ಕೂಡ ಪಾರಾಗಿದ್ದಾರೆ. ಇದು ಒಂದು ಕಡೆಯಿಂದ ಸಮಾಧಾನಕರ ವಿಚಾರ ಇದು, ಯಾಕಂದ್ರೆ ನಡು ರಸ್ತೆಯಲ್ಲಿ ಏನಾದರೂ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿರುವಂತಹ ಸಂದರ್ಭ ಇರುತ್ತೆ. ಏನಾದರೂ ಇಲ್ಲಿ ಕಾರಲ್ಲಿ ಕೂತಂತಹ ಹೆಚ್ಚು ಕಡಿಮೆ ಏನಾದರೂ ತೊಂದರೆ ಆಗಿತ್ತು ಅಂತಂದ್ರೆ ಒಂದೇ ಕಾರಲ್ಲಿ 4 ಜನ ಅಲ್ಲೇನೆ ಅವರು ಮೃತಪಟ್ಟಿರುವಂತಹ ನಾವು ವಿಚಾರವನ್ನ ತಿಳಿತಾ ಇದ್ವಿ. ಆದ್ರೆ ಇಲ್ಲಿ ಇಂತಹ ಘಟನೆ ನಡೆದಿಲ್ಲ. ಒಂದು ಕಡೆಯಿಂದ ಸಮಾಧಾನಕರ ವಿಚಾರ ಇದು. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದ್ದಾರೆ. ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.